हजारो भाविकांच्या उपस्थित आडी मल्लिकार्जुन यात्रा उत्साहात संपन्न। डोंगर परिसरात भाविकांची मोठी उपस्थिती। आडी गावाचे ग्रामदैवत श्री मल्लिकार्जुनच्या श्रावण यात्रेची हर हर महादेवाच्या जयघोषात भक्तिमय वातावरणात होताना पहावयास मिळाली। श्रावण सोमवार यात्रेनिमित्त गुरु बंधू व पुरोहितांकडून पहाटे शिवलिंगावरती रुद्राभिषेक घालण्यात आला। सहस्त्रनामावली त्यानंतर 11,000 बेलपत्र वाहण्याचा कार्यक्रम संपन्न झाला। यावेळी तिसऱ्या श्रावण सोमवारचे महत्त्व माध्यमांशी बोलताना शिवानंद स्वामीजी गिरीमठ आडे यांनी सांगितले। ಈ ಒಂದು ಭಾಗದೊಳಗೆ ಗಡಿ ಭಾಗದ ಶ್ರೀಶೈಲ ಅನ್ನುವಂಥ ಖ್ಯಾತಿಯನ್ನು ಪಡ್ಕೊಂಡಿರತಕ್ಕಂಥದ್ದು, ಶ್ರೀಶೈಲದಿಂದ ಮಲ್ಲಿಕಾರ್ಜುನ ಇಲ್ಲಿ ಉದ್ಭವಲಿಂಗವಾಗಿ ನೋಡಿರ್ತಕ್ಕಂಥ ಒಂದು ಐತಿಹ್ಯವನ್ನು ನಾವು ಕೇಳ್ತೀವಿ. ಆ ಹಿನ್ನೆಲೆಯೊಳಗೆ ಈ ದೇವಸ್ಥಾನದ ಒಂದು ಶ್ರದ್ಧಾ ಕೇಂದ್ರವಾಗಿ ಈ ಭಾಗದ ಲಕ್ಷಾಂತರ ಜನಗಳ ಒಂದು ವಿಶ್ವಾಸದ ಪ್ರತೀಕವಾಗಿ ಈ ಉತ್ಸವ ನಡ್ಕೊಂಡು ಬರ್ತಾ ಇದೆ. ನೂರಾರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ದೇವಸ್ಥಾನಕ್ಕೆ ಈ ಭಾಗದ ಭಕ್ತರು ಯಾವ ಆಮಂತ್ರಣ ಪತ್ರಿಕೆ ಇಲ್ಲ ಏನಿಲ್ಲ, ಒಂದು ನಿಶ್ಚಿತವಾಗಲೂ ಈ ಒಂದು ಜಾತ್ರೆಯೊಳಗೆ ಶ್ರಾವಣ ಸೋಮವಾರ ಮೂರನೇ ಸೋಮವಾರದ ಜಾತ್ರೆ ಅಂತ ಇಟ್ಕೊಂಡು ಹೇಳಿ ಇವತ್ತು ಲಕ್ಷ ಲಕ್ಷ ಜನ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರ ಶ್ರದ್ಧೆ ಅಭಿಮಾನಿಗಳ ಪ್ರತೀಕವಾಗಿ ಈ ಕ್ಷೇತ್ರ ಈ ಭಾಗದೊಳಗೆ ಭಾಳ ಕೀರ್ತಿಯನ್ನು ಒಂದು ವ್ಯವಸ್ಥೆಯನ್ನು ಬೆಳೆಸ್ತಾ ಇದೆ. ಆ ಹಿನ್ನೆಲೆಯೊಳಗೆ ಜನರಲ್ಲಿ ಶ್ರದ್ಧೆ ಭಕ್ತಿ ಭಾವನೆಗಳನ್ನು ಮೂಡಿಸೋದಕ್ಕೆ ಇಂಥ ಕ್ಷೇತ್ರಗಳು ನಮ್ಮ ನಾಡಿನ ಹೆಮ್ಮೆ ಅಭಿಮಾನ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆ ಹಿನ್ನೆಲೆಯೊಳಗೆ ಶ್ರೀಶೈಲದ ಮಲ್ಲಿಕಾರ್ಜುನಗೆ ಹೋಗೋದು ಬೇರೆ ಅಲ್ಲ, ಇಲ್ಲಿ ಬಂದು ಭೇಟಿ ಆಗೋದು ಬೇರೆ ಅಲ್ಲ, ಎರಡೂ ಒಂದೇ ಅನ್ನುವಂಥ ಶ್ರದ್ಧೆಯೊಳಗೆ ಈ ಭಾಗದೊಳಗೆ ಜನ ನಂಬಿದ್ದಾರೆ. ಅವರ ನಂಬಿಕೆ ವಿಶ್ವಾಸದ ಪ್ರತೀಕವಾಗಿ ಇವತ್ತು ಈ ಕ್ಷೇತ್ರ ಈ ನಾಡಿನೊಳಗೆ ಬಹಳ ದೊಡ್ಡ ಹೆಸರನ್ನ ಮಾಡಿದೆ ಅನ್ನೋದನ್ನು ಈ ಸಂದರ್ಭದೊಳಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ. ಕಮಿಟಿ ಸದಸ್ಯ ಮಲ್ಗೊಂಡ ಕಮತೆ ವ ರಾಜೇಂದ್ರ ವಾಡ್ಕರ್ ಯಾನಿ ಮಾಧ್ಯಮನ ಆಪಲಿ ಪ್ರತಿಕ್ರಿಯಾ ವ್ಯಕ್ತ ಕೇಳಿ. प्रत्येक सोमवारी महाप्रसाद आयोजन असते निरंतरपणे ಸೋಮವಾರ ಜಾತ್ರೆ ಮಾಡಿ, ಯಾಕಂದರೆ ಇಲ್ಲಿ ನಮ್ಮ ಈ ಒಂದು ರಸ್ತೆ ಮತ್ತು ಇಲ್ಲಿ ವ್ಯವಸ್ಥೆ ನೋಡಿ ಬಹಳ ಜನ ಇಲ್ಲಿ ಬಂದಿದ್ದಾರೆ. ಈ ಒಂದು ಸಿದ್ಧಾಸ್ಥಾನ ಇದೆ, ಇಲ್ಲಿ ಮೈಸೂರು ಮಲ್ಲಿಕಾರ್ಜುನರು ಬಂದು ನಿಂತಿದ್ದಾರೆ. ಅದರ ಸಲುವಾಗಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಬಹಳ ಕಡೆಯಿಂದ ಅಂದರೆ ಸುಮಾರು ಒಂದು ಲಕ್ಷ ಮೇಲೆ ಜನರು ಇಲ್ಲಿ ಬಂದು ಜಾತ್ರೆಯಲ್ಲಿ ಆನಂದಿಸುತ್ತಾರೆ, ಹಾಗೂ ದೇವರ ದರ್ಶನವನ್ನು ಪಡೆಯುತ್ತಾರೆ. ಮತ್ತು ಇಲ್ಲಿ ಪ್ರತಿ ದಿನ ಒಂದು ನಡೆಸಿಕೊಂಡು ಹೋಗುತ್ತಿದ್ದಾರೆ. ಅತಿ ಉತ್ತಮವಾದ ಮತ್ತು ಅತಿ ಒಳ್ಳೆಯ ಒಂದು ದೇವಸ್ಥಾನ ಅಂತ ಈ ಭಾಗದಲ್ಲಿ उपस्थित भाविकांनी हर हर महादेव मल्लिकार्जुन महाराज की जय अशा जय घोषाने मंदिर परिसर दणाणून गेला होता. मंदिर गाभाऱ्यामध्ये आकर्षक फुलांची सजावट करण्यात आली होती. यात्रेनिमित्त श्रींची पालखी आडी गावातून निघून दुपारी डोंगरावरील डिकमल या स्थळी मानाच्या सासनकाट्यासह दाखल झाली. येथून पालखी नगारखाण्यातून आत येताच कर्नाटक व महाराष्ट्रातील उपस्थित असंख्य भाविकांनी
श्रीफळांचा वर्षाव नगारखान्यावरती केला. हे पाहण्यासाठी हजारो भाविक उपस्थित होते. श्रींची पालखी मुख्य प्रवेशद्वारातून प्रवेश केल्यानंतर सहवाद्य हलगी ढोल ताशा या गजरामध्ये सासन काट्यासह मंदिर प्रदक्षिणा झाल्यानंतर मंदिरातील मुख्य गाभाऱ्याच्या बाजूला नेऊन ठेवण्यात आली. यावेळी संपूर्ण डोंगर भाविकांनी फुलून गेला होता. कोणताही अनुचित प्रकार घडू नये यासाठी मल्लिकार्जुन यात्रा कमिटीसह निपाणीचे CPIB एस तळवार यांच्या मार्गदर्शनाखाली ग्रामीण पोलीस ठाण्याचे उपनिरीक्षक शिवराज नायकवाडे, बसवेश्वर पोलीस ठाण्याचे PSI रमेश पवार यांच्या नेतृत्वाखाली पोलीस कर्मचाऱ्यांनी कडक बंदोबस्त ठेवला होता.